ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ಅಜ್ಜಿಯ ತೋಟದಲ್ಲಿ ಒಂದು ದಿನ ಅದರ ಅರ್ಧ ಭಾಗವನ್ನು ನಿಮಗೆ ಅರ್ಥೈಸಿದ್ದೆ. ಇವತ್ತಿನ ದಿನ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಈ ಮುಂದುವರೆದ ಭಾಗವನ್ನು ಅರ್ಥೈಸಿಕೊಳ್ಳುವುದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನಾವೇನೆಲ್ಲ ವಿಚಾರಗಳನ್ನು ಚರ್ಚಿಸಿದ್ದೆವು ಅನ್ನೋದ್ರ ಬಗ್ಗೆ ಸ್ವಲ್ಪ ಆ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳೋಣ. ನೆನಪು ಮಾಡ್ಕೊಳ್ಳೋಣವಾ ಯಾವ ಯಾವ ವಿಚಾರವಾಗಿ ನಾವು ಚರ್ಚಿಸಿದ್ದೇವೆ ಹಿಂದಿನ ತರಗತಿಯಲ್ಲಿ? ನಾವು ಹಿಂದಿನ ತರಗತಿಯಲ್ಲಿ ಅಜ್ಜಿ ಏನೋ ಒಂದು ಕೆಲಸ ಮಾಡ್ತಿರೋದನ್ನ ಎಲ್ಲ ಮಕ್ಕಳು ಕಂಡು ಯಾರ ಹತ್ರ ಓಡ್ ಬರ್ತಾರೆ? ಅಜ್ಜಿ ಹತ್ರ ಓಡ್ ಬರ್ತಾಳೆ. ಅಜ್ಜಿ ಏನ್ ಮಾಡ್ತಿರ್ತಾಳಲ್ಲಿ? ಅಜ್ಜಿ ಗುಂಡಿಯನ್ನ ತೆಗಿತಿರ್ತಾಳೆ. ಅದಕ್ಕೆ ಮಕ್ಕಳು, ಯಾಕೆ ಮಹೇಶ ಗುಂಡಿಯನ್ನ ಯಾಕೆ ಅಜ್ಜಿ ತೆಗಿತಾ ಇದೀಯ ಅಂತ ಕೇಳಿದ್ಕೆ ಏನ್ ಹೇಳ್ತಾಳೆ ಅಜ್ಜಿ? ಇದು ನೀವೆಲ್ಲ ಬರ್ತೀರಾ ಅಂತ ಗೊತ್ತಾಯ್ತು, ಹಾಗಾಗಿ ನಾನೇನ್ ಮಾಡ್ತಿದ್ದೀನಿ, ಎಲ್ಲರೂ ಒಂದೊಂದು ಗಿಡವನ್ನ ನೆಡ್ಲಿ ಅಂತ ನಾನು ಗುಂಡಿಯನ್ನ ತೆಗಿತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅಶ್ವಿನಿ ಏನ್ ಹೇಳ್ತಾಳೆ? ಅಯ್ಯೋ ಅಯ್ಯೋ, ನಾನಂತೂ ನೆಡಲ್ಲಪ್ಪ, ನನ್ನ ಕೈಯೆಲ್ಲ ಕೊಳೆ ಆಗತ್ತೆ, ನನ್ನಮ್ಮ ಬೈತಾಳೆ ಅಂತೇಳಿ ಅಶ್ವಿನಿ ಹೇಳ್ತಾಳೆ. ಅದಕ್ಕೆ ಮೊಹಮ್ಮದ್ ಏನ್ ಹೇಳ್ತಾನೆ? ಏ ಚೊಕ್ಕದ ಚಿಕ್ಕವ್ವ, ಬಾರೆ ಗಿಡವನ್ನ ನೆಡು, ಏನೂ ಆಗಲ್ಲ, ಇಲ್ಲಿ ಕೈ ಕೆಸರಾದರೆ ಬಾಯಿ ಮೆಸರು, ನಾವು ಕೈ ತುಂಬ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಯಾರು ಹೇಳ್ತಾರೆ? ಮೊಹಮ್ಮದ್ ಹೇಳ್ತಾನಲ್ವಾ. ಹಾಗೆ ಎಲ್ಲರೂ ಒಂದೊಂದು ಗಿಡವನ್ನ ನೆಡ್ತಾರೆ. ನೆಟ್ಟಾದ್ಮೇಲೆ ಅಜ್ಜಿ ಎಲ್ಲರಿಗೂ ಒಂದೊಂದು ಹಣ್ಣನ್ನು ಕೊಡ್ತಾಳೆ ತಿನ್ಲಿಕ್ಕೆ. ಹಾಗೆ ಹಣ್ಣನ್ನು ತಿನ್ಕಂತ ತೋಟದೆಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ. ಸುತ್ತಾಡ್ತಾ ಇರ್ಬೇಕಾದ್ರೆ ಯಾವ ಯಾವ ಗಿಡಗಳನ್ನ, ಯಾವ ಯಾವ ಮರಗಳನ್ನ ನೋಡ್ತಾರೆ? ಮೆಣಸು, ಏಲಕ್ಕಿ, ತೆಂಗು, ಬಾಳೆ, ಇನ್ನು ಮುಂತಾದ ಗಿಡಗಳನ್ನ ಅಜ್ಜಿ ಬೆಳೆಸಿರ್ತಕ್ಕಂಥ ಮರಗಳನ್ನ ಗಿಡಗಳನ್ನ ನೋಡ್ತಾರೆ ಅಲ್ವಾ. ಶೀಲ ಏನಂತ ಒಂದೇ ಸಲ ಚೀರ್ತಾಳೆ, ಅಜ್ಜಿ ಆವಿನ ಮರಿ ಬಂತು ಅಂತೇಳಿ ಚೀರ್ತಾಳಲ್ವಾ. ಹಾಗೆ ಅದು ಆವಿನ ಮರಿ ಅಲ್ಲ, ಅದು ಎರೆಹುಳು. ಇದು ರೈತನ ಮಿತ್ರ. ಯಾರು ಇಲ್ಲಿ ರೈತನ ಮಿತ್ರ? ಎರೆಹುಳು. ಈ ಎರೆಹುಳು ರೈತನ ಮಿತ್ರ ಅಂತ ಹೇಳಿ ಹೇಳ್ತಾಳೆ. ಈ ಎರೆಹುಳುವಿನಿಂದ ಗೊಬ್ಬರವನ್ನ ತಯಾರಿಸ್ತಾರೆ ಅಂತನೂ ಕೂಡ ಗುರುಗಳು ಹೇಳ್ತಾರೆ. ನಾನು ಇಲ್ಲಿ ಅಜ್ಜಿ ಅದಕ್ಕೆ ಹೇಳ್ತಾಳೆ, ನಾನು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದಿಲ್ಲ. ನಾನು ಎಂತಹ ಗೊಬ್ಬರಗಳನ್ನ ಬಳಸ್ತೀನಿ ಅಂದಿಲ್ಲ ಅಜ್ಜಿ? ಇಲ್ಲಿ ಎಂತಹ ಗೊಬ್ಬರಗಳನ್ನ ಬಳಸ್ತಾಳಂತಂದ್ರೆ ಅಜ್ಜಿ, ಎರೆ ಗೊಬ್ಬರ, ಮತ್ತೆ ಹಟ್ಟಿ ಗೊಬ್ಬರ, ಮತ್ತೆ ಕೋಳಿ ಗೊಬ್ಬರ, ಇವೆಲ್ಲನ್ನು ಬೆಳೆಸಿ ಮರಗಳನ್ನ ಸೊಂಪಾಗಿ ಬೆಳೆಸ್ತಾಳಲ್ವ ಮಕ್ಳೆ. ಅದೇ ಕ್ಷಣಕ್ಕೆ ಎಲ್ಲವನ್ನು ಕೇಳಿಸ್ಕೊಂಡ ಶರಣಪ್ಪ ಏನ್ ಹೇಳ್ತಾನೆ? ಸರ್, ನನ್ನೂರು ಬಳ್ಳಾರಿ, ನಮ್ಮೂರಲ್ಲಿ ಮೆಕ್ಕೆಜೋಳ ಬೆಳಿತೀವಿ, ಶೇಂಗಾ ಬೆಳಿತೀವಿ, ತೊಗರಿ ಬೆಳಿತೀವಿ ಸರ್ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಗುರುಗಳು, ಹೌದಪ್ಪ, ಅಲ್ಲಿಯ ಮಣ್ಣಿನ ಗುಣ ಮತ್ತೆ ಹವಾಮಾನಕ್ಕೆ ತಕ್ಕಂತಹ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ ಅಂತೇಳಿ ಗುರುಗಳು ಅವನ ಪ್ರಶ್ನೆಗೆ ಉತ್ತರಿಸ್ತಾರೆ. ಇಷ್ಟೆಲ್ಲ ವಿಚಾರಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಶುರು ಮಾಡೋಣವಾ? ಹಾಗಾದ್ರೆ ಎಲ್ಲರೂ ಪುಸ್ತಕವನ್ನು ತೆಗೀರಿ. ಪುಟ ಸಂಖ್ಯೆ 31. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಸುತ್ತೇವೆ. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ. ಹಿಂದಿನ ತರಗತಿಯಲ್ಲಿ ಶರಣಪ್ಪ ಏನ್ ಹೇಳಿದ್ದ? ನಮ್ಮೂರಲ್ಲಿ ಬರೀ ಶೇಂಗಾ, ಜೋಳ, ತೊಗರಿ ಬೆಳಿತೀವಿ ಅಂತ ಹೇಳಿದ್ದ ಅಲ್ವಾ. ಅದಕ್ಕೆ ಗುರುಗಳು, ಆಯಾ ಹವಾಮಾನಕ್ಕೆ ತಕ್ಕಂತಹ ಮತ್ತೆ ಮಣ್ಣಿಗೆ ತಕ್ಕಂತಹ ಬೆಳೆಗಳನ್ನ ಬೆಳೀತಾರೆ. ಹವಾಮಾನ ಅಂದ್ರೆ ಏನು ಮಕ್ಕಳೇ? ಅಲ್ಲಿನ ಒಂದು ಮಳೆ ಬೀಳೋದಾಗಿರ್ಬೋದು ಅಲ್ವಾ. ಮಳೆ ಇದ್ದರೆ ಬೆಳೆ ಅಲ್ವಾ. ಹಾಗೇನೆ ನಮ್ಮ ಊರು ಎಲ್ಲಿದೆ? ನಮ್ಮ ಊರು ಪಶ್ಚಿಮ ಘಟ್ಟದಲ್ಲಿದೆ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ನಮ್ಮ ಪಶ್ಚಿಮ ಘಟ್ಟ ಅಂತ ನೆನ್ಪು ಮಾಡ್ಕೊಂಡ್ರೆ ನಮಗೆ ಕಣ್ಮುಂದೆ ಬರೋದೇನು? ಬೆಟ್ಟ ಗುಡ್ಡ, ದೊಡ್ಡ ದೊಡ್ಡ ಮರ, ಕಾಡು,
ಎಲ್ಲ ಬರುತ್ತಲ್ವಾ? ಹಾಗೆ ನಮ್ಮ ಊರು ಎಲ್ಲಿದೆ? ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಆದುದರಿಂದ ಇಲ್ಲಿ ಏನೋ ಹೇರಳವಾಗಿ ಅಂತ ಹೇಳಿದ್ರೆ ಏನು ತುಂಬಾ ಅತಿ ಹೆಚ್ಚು ಮಳೆ ಬರುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನೋಡಿ, ಹೆಚ್ಚು ನೀರು ಬೇಕಾಗಿರುತ್ತೆ ಬೆಳೆಗಳಿಗೆ. ಅಡಿಕೆಗೆ ತುಂಬ ನೀರು ಬೇಕು, ತೆಂಗಿಗೂ ಕೂಡ ನೀರು ಬೇಕು ಅಲ್ವಾ? ಹಾಗೆಯೇ ಮತ್ತೆ ಬಾಳೆಗೂ ನೀರು ಬೇಕು. ಎಲ್ಲ ಹೆಚ್ಚು ನೀರು ಬೇಕಾಗಿರ್ತಕ್ಕಂತಹ ಬೆಳೆಗಳನ್ನು ನಾವು ಬೆಳಿತೀವಿ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ, ಆದುದರಿಂದ ಈ ಬೆಳೆಗಳನ್ನು ಬೆಳೀತಾರೆ ಎಂದರು ಅಜ್ಜಿ. ಮುಂದೆ ಏನಾಗತ್ತೆ ನೋಡಿ. ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಕೈಯು ಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು. ಇಲ್ಲಿ ನೋಡಿ, ಅಷ್ಟು ಅಜ್ಜಿ ವಿವರಣೆಯನ್ನ ನೀಡ್ತಾ ಅಷ್ಟೊತ್ತಿಗೆ ಆ ಸಮಯಕ್ಕೆ ಆಗ್ಲೇ ಅಜ್ಜಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ರುಚಿ ರುಚಿಯಾಗಿರ್ತಕ್ಕಂತಹ ಭೋಜನ ಸಿದ್ಧವಾಗಿತ್ತು. ಅಜ್ಜಿ ಏನ್ ಹೇಳ್ತಾಳೆ, ಕೈ ಮತ್ತೆ ಕಾಲುಗಳನ್ನ ಚೆನ್ನಾಗಿ ತೊಳೆದುಕೊಂಡು ಊಟಕ್ಕೆ ಬನ್ನಿ ಅಂತ ಹೇಳಿ ಕರೀತಾಳೆ. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು. ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರಗಳನ್ನು ಕಂಡ ಶೀಲಾ, ಇದೇನು ಗುರುಗಳೇ, ಅಜ್ಜಿಯ ಮನೆ ಮುಂದ್ಗಡೆ ಏನಿಟ್ಟಿದ್ರು, ಯಂತ್ರಗಳನ್ನೆಲ್ಲ ಇಟ್ಟಿದ್ರಲ್ವಾ ಹೇಳ್ತಾಳೆ. ಯಂತ್ರ ಅಂದ್ರೆ ಏನು ಮಕ್ಕಳೇ? ಕೆಲಸ ಮಾಡುವ ಸಾಧನಗಳು ಯಾವ್ದ್ಯಾವ್ದು ಅಂತೇಳಿ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ. ಇದು ಗದ್ದೆ ಉಳುವ ಯಂತ್ರ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಇದು ಗದ್ದೆ ಉಳುವ ಯಂತ್ರ. ಯಾವ್ದ್ಯಾವ್ದು ಗದ್ದೆ ಉಳುವ ಯಂತ್ರ? ಹಿಂದಿನ ಕಾಲದಲ್ಲೆಲ್ಲ ಯಾವ್ದ್ರಿಂದ ಗದ್ದೆಯನ್ನ ಉಳುತ್ತಾ ಇದ್ರು, ಉಳುಮೆ ಮಾಡ್ತಿದ್ರು ಅಂತ ಹೇಳಿದ್ರೆ ನೇಗಿಲಿಂದ ಉಳುಮೆಯನ್ನ ಮಾಡ್ತಾ ಇದ್ರು. ನೇಗಿಲು ಅಂದ್ರೆ ಏನು ಮಕ್ಕಳೇ? ನೇಗಿಲು ಅಂದ್ರೆ ಭೂಮಿಯನ್ನು ಉಳುವ ಒಂದು ಸಾಧನ. ನೇಗಿಲು. ನೊಗ ಅಂದ್ರೆ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು. ನೀವು ಅವಾಗೆಲ್ಲ ನೋಡಿರ್ಬೋದು, ಮರದ ದಿಂಡು ಉದ್ದವಾಗಿರುತ್ತೆ. ಆ ಕಡೆ ಒಂದು ಎತ್ತು, ಈ ಕಡೆ ಒಂದು ಎತ್ತು, ಅದ್ರ ಮಧ್ಯೆ ಒಂದು ಮರದ ದಿಂಡು ಹಾಕಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ? ನೊಗ ಅಂತ ಹೇಳಿ ಕರಿತೀವಿ. ನೊಗಕ್ಕೆ ಏನು, ನೇಗಿಲು ಮತ್ತೆ ನೊಗ ಎರಡನ್ನೂ ಯಾವುದಕ್ಕೆ ಉಪಯೋಗಿಸ್ತಾರೆ? ಭೂಮಿಯನ್ನ ಉಳುಮೆ ಮಾಡಲಿಕ್ಕೆ. ಎತ್ತು ಕೂಡ ಬೇಕು, ಎತ್ತಾದ್ರೂ ಆಗಿರ್ಬೋದು, ಮತ್ತೆ ಕೋಣ ಬಳಸಿ ಹೊಲವನ್ನ ಉಳುತ್ತಾ ಇದ್ರು. ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು. ಅಜ್ಜಿ, ಆಗಿನ ಕಾಲದಲ್ಲೆಲ್ಲ ಭೂಮಿಯನ್ನ ಉಳುಮೆ ಮಾಡ್ಲಿಕ್ಕೆ ನೇಗಿಲನ್ನ ಬಳಸ್ತಿದ್ರು, ನೊಗವನ್ನ ಬಳಸ್ತಿದ್ರು, ಮತ್ತೆ ಎತ್ತು ಮತ್ತೆ ಕೋಣಗಳನ್ನ ಉಪಯೋಗಿಸ್ಕೊಂಡು ಭೂಮಿಯನ್ನ ಉಳುಮೆ ಮಾಡ್ತಿದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಹೊಸ ಸಾಧನಗಳು ಬಂದಿದೆ ಅಂತ ಹೇಳಿ ಗುರುಗಳು ಮಕ್ಕಳಿಗೆಲ್ಲ ತಿಳಿಸ್ತಾರೆ. ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು. ಕೈ ತೊಳೆಯಲು ಹೋದ ಅಶ್ವಿನಿ, ಇದೋ ನೋಡಿ ಎಲ್ಲೂ ಸಣ್ಣ ಸಣ್ಣ ಗುಂಡಿಗಳು ಇವೆ ಎಂದಳು. ಇಲ್ಲಿ ಊಟ ರುಚಿ ರುಚಿಯಾಗಿರ್ತಕ್ಕಂಥ ಊಟವನ್ನ ಊಟ ಮಾಡಿಬಿಟ್ಟು ಕೈ ತೊಳೆಯಲು ಹೋದಾಗ ಅಲ್ಲಿ ಅಶ್ವಿನಿ ಏನನ್ನ ನೋಡ್ತಾಳೆ? ಚಿಕ್ಕ ಚಿಕ್ಕ ಗುಂಡಿಗಳನ್ನ ನೋಡ್ತಾಳೆ. ಚಿಕ್ಕ ಚಿಕ್ಕ ಗುಂಡಿಗಳು ಇವೆ, ಇವು ಇಂಗು ಗುಂಡಿಗಳು. ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ. ಆ ಸಣ್ಣ ಸಣ್ಣ ಗುಂಡಿಗಳು ಎಂತಹ ಗುಂಡಿಗಳು ಮಕ್ಕಳೇ? ಇಂಗು ಗುಂಡಿಗಳು. ಈ ಇಂಗು ಗುಂಡಿಗಳನ್ನ ಯಾಕೆ ಮಾಡಿರ್ತಾರೆ? ಮಳೆಯ ನೀರನ್ನು ಇಂಗಿಸಿಕೊಳ್ಳುವಂತಹ ಗುಂಡಿಗಳೇ ಇಂಗು ಗುಂಡಿಗಳು. ಇದು ಅಂತರ್ಜಲವನ್ನ ಹೆಚ್ಚಿಸುತ್ತದೆ. ಮಳೆ ಬಂದು ನೀರು ಎಲ್ಲೋ ಹರಿದೋಗಕ್ಕಿಂತ ಆ ಗುಂಡಿ ಒಳಗೆ ಶೇಖರಣೆ ಆದ್ರೆ ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ? ಅಂತರ್ಜಲವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಅಜ್ಜಿಯ ಮನೆಯ ಹೊರಗಡೆ ಎಲ್ಲ ಸಣ್ಣ ಸಣ್ಣ ಗುಂಡಿಗಳು ಅಂದ್ರೆ ಇಂಗು ಗುಂಡಿಗಳನ್ನ ಮಾಡಿರ್ತಾರೆ ಅಲ್ವಾ? ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಲ್ಲ ಎಂದಳು ಅಜ್ಜಿ. ಅಜ್ಜಿಯ ಮನೆ ಹತ್ರ ಬಾವಿ ಇರತ್ತೆ, ಆ ಇಂಗು ಗುಂಡಿಗಳು ಮಾಡಿರೋದ್ರಿಂದ ಮಳೆ ನೀರು ಅಲ್ಲಿಗೆ ಬಂದು ಬೀಳತ್ತಲ್ವಾ, ಅದು ಏನಾಗತ್ತೆ, ಅಂತರ್ಜಲವನ್ನ ಕಾಪಾಡತ್ತೆ. ಹಾಗಾಗಿ ಬಾವಿಯಲ್ಲಿ ಅಂತರ್ಜಲದ ಮಟ್ಟ ಜಾಸ್ತಿ ಇದ್ರೆ ಬಾವಿಯಲ್ಲಿ ನೀರು ಎಂದಿಗೂ ಬತ್ತುವುದಿಲ್ಲ, ಎಂದಿಗೂ ಹಾಗೆ ಇರುತ್ತದೆ ಅಂತೇಳಿ ಅಜ್ಜಿ ಮಕ್ಕಳಿಗೆಲ್ಲ ತಿಳಿಸ್ತಾಳೆ. ಮಕ್ಕಳೇ, ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ. ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು. ಇಲ್ಲಿ ನಾವು ಮಳೆ ಕೊಯ್ಲು ಮತ್ತೆ ಅಂತರ್ಜಲದ ಬಗ್ಗೆ ನಾವೆಲ್ಲಿ ತಿಳ್ಕೊಳ್ಳೋಣ? ನಮ್ಮ ತರಗತಿಯಲ್ಲಿ ತಿಳ್ಕೊಳ್ಳೋಣ
ತಿಳಿಸ್ತೀನಿ ನಾನು ನಿಮಗೆ. ಈಗ ಅಜ್ಜಿಗೆ ಧನ್ಯವಾದಗಳನ್ನ ಹೇಳಿ ಹೊರಡೋಣವ ಅಂತೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಧನ್ಯವಾದ ಅಂತ ಹೇಳಿದ್ರೆ ಏನು ಮಕ್ಕಳೇ? ಧನ್ಯವಾದ ಅಂತ ಹೇಳಿದ್ರೆ ಕೃತಜ್ಞತೆ ಅರ್ಪಿಸುವುದು. ಮಕ್ಕಳು ಮತ್ತೆ ಗುರುಗಳು ಅಜ್ಜಿಗೆ ಕೃತಜ್ಞತೆಯನ್ನ ಅಥವಾ ಧನ್ಯವಾದಗಳನ್ನ ತಿಳಿಸಿ ಹೊರಡೋಣ ಅಂತ ಹೇಳಿ ಗುರುಗಳು ಎಲ್ಲ ಮಕ್ಕಳಿಗೂ ಕೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದಳು. ತನ್ನ ತೋಟದಲ್ಲೇ ಬೆಳೆದಿರ್ತಕ್ಕಂತಹ ಗೋಡಂಬಿಯನ್ನು ಕೂಡ ಎಲ್ರಿಗೂ ಕೊಡ್ತಾಳೆ. ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು. ಮಕ್ಕಳು ಅವನ್ನೆಲ್ಲ ತಿನ್ನುತ್ತಾ, ಯಾವ್ದು ಏನನ್ನ ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದ್ರು? ಗೋಡಂಬಿಯನ್ನ ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆಯನ್ನ ಹಾಕಿದರು. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವೇನೆಲ್ಲ ತಿಳ್ಕೊಂಡ್ವಿ? ಅಜ್ಜಿ ಮಕ್ಕಳಿಗೋಸ್ಕರ ರುಚಿಯಾಗಿರ್ತಕ್ಕಂಥ ಊಟವನ್ನ ಏರ್ಪಡಿಸಿರ್ತಾಳೆ ತನ್ನ ಮನೆಯಲ್ಲಿ. ಎಲ್ಲ ಮಕ್ಕಳು ಮತ್ತೆ ಗುರುಗಳು ಊಟಕ್ಕೆ ಅಜ್ಜಿಯ ಮನೆಗೆ ಹೋದ್ರು. ಅಜ್ಜಿಯ ಮನೆಯ ಅಂಗಳದಲ್ಲಿ ಏನೆಲ್ಲ ನೋಡ್ತಾರೆ ಅವರು? ಕೆಲವೊಂದು ಯಂತ್ರಗಳನ್ನ ನೋಡ್ತಾರೆ ಅಲ್ವಾ? ಸೊ ಆ ಯಂತ್ರಗಳನ್ನ ನೋಡಿ ಮಕ್ಕಳು ಗುರುಗಳಿಗೆ ಅಥವಾ ಅಜ್ಜಿಗೆ ಪ್ರಶ್ನಿಸ್ತಾರೆ, ಇದೇನು? ಇದು ಹೊಲವನ್ನ ಉಳ್ಳಿಕ್ಕೆ ಇರ್ತಕ್ಕಂತಹ ಯಂತ್ರಗಳು. ಯಾವ್ದ್ರಿಂದ ಹೊಲಗಳನ್ನ ಹಿಂದಿನ ಕಾಲದಲ್ಲಿ ಉಳುತ್ತಾ ಇದ್ರು, ಉಳುಮೆ ಮಾಡ್ತಿದ್ರು? ನೊಗ, ನೇಗಿಲು, ಎತ್ತು, ಕೋಣ ಇವುಗಳನ್ನ ಬಳಸ್ಕೊಂಡು ಉಳುಮೆಯನ್ನ ಮಾಡ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ಹೊಸ ಹೊಸ ಸಾಧನಗಳನ್ನ ಬಳಸ್ಕೊಂಡು ಉಳುಮೆಯನ್ನ ಮಾಡ್ತಾರೆ ಅಲ್ವಾ ಮಕ್ಕಳೇ? ಹಾಗೆಯೇ ಅಜ್ಜಿಯ ಮನೆಯಲ್ಲಿ ಊಟವನ್ನ ಮುಗಿಸಿ ಕೈಯನ್ನಗಳನ್ನ ತೊಳಿತಾ ಇರ್ಬೇಕಾದ್ರೆ ಅಶ್ವಿನಿ ಏನನ್ನ ನೋಡ್ತಾಳೆ? ಸಣ್ಣ ಸಣ್ಣ ಗುಂಡಿಗಳನ್ನ ನೋಡ್ತಾಳೆ ಅಲ್ವಾ? ಆ ಗುಂಡಿಗಳನ್ನಲ್ಲೇ ಯಾಕೆ ಮಾಡಿರ್ತಾರೆ? ಅವು ಎಂತಹ ಗುಂಡಿಗಳು? ಅವು ಇಂಗು ಗುಂಡಿಗಳು. ಮಳೆಯ ನೀರು ಬಿದ್ದು ಎಲ್ಲೂ ಕೂಡ ಹೊರಗೆ ಹೋಗ್ಬಾರ್ದು ಅಂತೇಳಿ ಆ ಗುಂಡಿಗಳನ್ನ ಮಾಡಿರ್ತಾರೆ. ಆ ಗುಂಡಿಗಳನ್ನ ಮಾಡೋದ್ರಿಂದ ಏನಕ್ಕೆ ಉಪಯೋಗ? ಅಂತರ್ಜಲವನ್ನ ಕಾಪಾಡ್ಬೋದು. ಅಂತರ್ಜಲ ಇದ್ರೆ ನಮಗೆ ಎಂದಿಗೂ ಕೂಡ ನೀರು ಸಿಗತ್ತೆ ಅಲ್ವಾ? ಹಾಗಾಗಿ ಅಜ್ಜಿ ಅದಕ್ಕೋಸ್ಕರ ಏನ್ ಮಾಡಿರ್ತಾಳೆ? ಇಂಗು ಗುಂಡಿಗಳನ್ನ, ಸಣ್ಣ ಸಣ್ಣ ಗುಂಡಿಗಳನ್ನ ಮಾಡಿರ್ತಾಳೆ. ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ ಅಲ್ವಾ? ಹಾಗಾದ್ರೆ ಗುರುಗಳು ಏನ್ ಹೇಳ್ತಾರೆ? ಹೊರಡೋ ಮುನ್ನ ಅಜ್ಜಿಗೆ ಧನ್ಯವಾದಗಳನ್ನ ಹೇಳಿ ಅಂತರ್ಜಲ ಮತ್ತೆ ಮಳೆ ಕೊಯ್ಲಿನ ಬಗ್ಗೆ ನಮ್ಮ ತರಗತಿಯಲ್ಲಿ ಚರ್ಚಿಸೋಣ. ಅಜ್ಜಿಗೆ ಈಗ ಧನ್ಯವಾದಗಳನ್ನ ಹೇಳಿ ಹೋಗೋಣ ಅಂತ ಹೇಳಿ ಗುರುಗಳು ಮತ್ತು ಮಕ್ಕಳು ಶಾಲೆಯ ಕಡೆ ಹೆಜ್ಜೆ ಹಾಕ್ತಾರೆ ಅಲ್ವಾ ಮಕ್ಕಳೇ? ತುಂಬಾ ಚೆನ್ನಾಗಿದೆ ಅಲ್ವಾ ಪಾಠ? ನೀವು ಕೂಡ ಪಾಠವನ್ನು ಓದಿ ಅರ್ಥೈಸ್ಕೊಳ್ಬೇಕು. ಈ ಪಾಠದಿಂದ ನಮಗೆ ಏನ್ ತಿಳಿದು ಬರುತ್ತಪ್ಪ ಮಕ್ಕಳೇ? ಏನ್ ತಿಳಿದು ಬರುತ್ತೆ? ರೈತ ನಮ್ಮೆಲ್ಲರ ಅನ್ನದಾತ. ರೈತನೇ ನಮ್ಮೆಲ್ರಿಗೂ ಅಲ್ವಾ? ರೈತ ಇಲ್ಲ ಅಂದ್ರೆ ನಾವು ಊಟವನ್ನ ಮಾಡಕ್ಕಾಗ್ತಿತ್ತ? ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ. ನಮ್ಮೆಲ್ರಿಗೂ ಅನ್ನದಾತ ಯಾರು? ರೈತ. ನಾವೆಲ್ಲರೂ ಕೂಡ ರೈತರಿಗೆ ಒಂದು ನಮನಗಳನ್ನ ಸಲ್ಲಿಸೋಣ. ನಮ್ಮನ್ನ ಗಡಿ ಪ್ರದೇಶದಲ್ಲಿ ಕಾಯ್ತಕ್ಕಂತಹ ಯೋಧರಿಗಾಗಿರ್ಬೋದು, ನಮ್ಮನ್ನ ಸಾಕಿ ಸಲಹೆ ಇರ್ತಕ್ಕಂತಹ ಅಪ್ಪ ಅಮ್ಮಂದ್ರಿಗಾಗಿರ್ಬೋದು, ಮತ್ತೆ ನಮಗೆ ವಿದ್ಯೆಯನ್ನ ನೀಡಿರ್ತಕ್ಕಂಥ ಗುರುಗಳಿಗೆ ನಾವೆಂದಿಗೂ ನಮನವನ್ನ ಸಲ್ಲಿಸಬೇಕು ಅಲ್ವಾ? ಇದರಿಂದ ನಮ್ಮೆಲ್ಲರ ಅನ್ನದಾತ ರೈತ ಅಂತ ಹೇಳಿ ತಿಳಿದು ಬರುತ್ತೆ. ಇಲ್ಲಿಗೆ ಈ ಪಾಠ ಮುಗಿಯಿತು. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.